ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂತಹ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂತಹ 2021ರ ಘಟನಾವಳಿಗಳನ್ನು ಆಧರಿಸಿದಂತಹ ಪ್ರಮುಖ ಸಾಮಾನ್ಯ ಜ್ಞಾನದ ಮಾಹಿತಿ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಲೋಕಸಭಾ ಸದಸ್ಯರ ಆಯ್ಕೆಯ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 81ನೆಯ ವಿಧಿ ಏನಿದೆ ಲೋಕಸಭಾ ಸದಸ್ಯರ ಆಯ್ಕೆಯ ಪ್ರಕ್ರಿಯೆ ಬಗ್ಗೆ ತಿಳಿಸುತ್ತದೆ. ಲೋಕಸಭಾ ಸದಸ್ಯರು ನೇರವಾಗಿ ಮತದಾರರಿಂದ ಆಯ್ಕೆಯಾಗ್ತಾರೆ. ಇವರ ವಯೋಮಿತಿ ಕನಿಷ್ಠ 25 ವರ್ಷಗಳಾಗಿರುತ್ತೆ. ಇವರ ಒಂದು ಮಾಸಿಕ ವೇತನ 1 ಲಕ್ಷ ರೂಪಾಯಿಗಳಾಗಿರುತ್ತೆ. ಭಾರತದ ಆಡಳಿತದ ಮೇಲೆ ನಿಯಂತ್ರಣ ಹೇರಲು ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತಂದಂತಹ ಕಾಯ್ದೆ ಯಾವುದು? ಈ ಕೆಳಗಿನ ಕಾಯ್ದೆಗಳಲ್ಲಿ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಏನಿದೆ, ಇದು ಭಾರತದ ಆಡಳಿತದ ಮೇಲೆ ನಿಯಂತ್ರಣವನ್ನು ಹೇರಲಿಕ್ಕೆ ಜಾರಿಗೆ ತಂದಂತಹ ಮೊಟ್ಟ ಮೊದಲ ಕಾಯ್ದೆಯಾಗಿದೆ. ಕಂಪನಿ ಕಾಯ್ದೆ ಅಂತ ಕರೀತೀವಿ. ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತಂದಂತಹ ಕಾಯ್ದೆಯಾಗಿತ್ತು. ಅತಿ ಹೆಚ್ಚು ಬಾರಿ ಭಾರತ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನು ಮಾಡಿರುವ ಪ್ರಧಾನಮಂತ್ರಿ ಯಾರು? ನೀಡಿರುವಂತಹ ಆಯ್ಕೆಗಳಲ್ಲಿ ಭಾರತದ ಮೊದಲ ಪ್ರಧಾನಮಂತ್ರಿಯಾದಂತಹ ಜವಾಹರಲಾಲ್ ನೆಹರೂರವರು 1947ರಿಂದ 1963ರವರೆಗೂ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸ್ವಾತಂತ್ರ್ಯೋತ್ಸವದ ಭಾಷಣವನ್ನು ಮಾಡಿರುವಂತಹ ಪ್ರಧಾನಮಂತ್ರಿಯಾಗಿದ್ದಾರೆ. ಸ್ವತಂತ್ರ ಭಾರತದ ಮಂತ್ರಿಮಂಡಲದಲ್ಲಿ ಪ್ರಥಮ ಶಿಕ್ಷಣ ಮಂತ್ರಿ ಯಾರು? ಇದಕ್ಕೆ ಸರಿ ಉತ್ತರ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಇವರ ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ಶಿಕ್ಷಣ ದಿನ ಅಂತಲೂ ಕೂಡ ಆಚರಿಸುವುದನ್ನು ನಾವು ಗಮನಿಸಬಹುದು. ಇವರು ಸ್ವತಂತ್ರ ಭಾರತದ ಮೊದಲ ಕ್ಯಾಬಿನೆಟ್ನಲ್ಲಿ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದರು. ಅಭಿನವ್ ಭಾರತ್ ಎಂಬ ಕ್ರಾಂತಿಕಾರಿಗಳ ರಹಸ್ಯ ಸಮಾಜವನ್ನು ಯಾರು ಸಂಘಟಿಸಿದರು? ವಿನಾಯಕ ದಾಮೋದರ ಸಾವರ್ಕರ್ ಅಥವಾ ವಿಡಿ ಸಾವರ್ಕರ್ ಅವರು ಸ್ಥಾಪಿಸಿದಂತಹ ಗುಪ್ತ ಸಂಘಟನೆಯ ಹೆಸರು ಅಭಿನವ ಭಾರತ. 1904ರಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು 1857ರ ಸಿಪಾಯಿ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದವರು ಕೂಡ ಇವರೇ. ಅಲ್ಲದೇನೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಎಂಬ ಕೃತಿಯನ್ನು ಕೂಡ ರಚನೆ ಮಾಡಿದ್ದರು. ಬುದ್ಧನು ಸಾರನಾಥದ ಜಿಂಕೆವನದಲ್ಲಿ ನೀಡಿದ ಮೊದಲ ಉಪದೇಶವನ್ನು ಏನೆಂದು ಕರೆಯುವರು? ಬುದ್ಧನಿಗೆ ಜ್ಞಾನೋದಯವಾದ ನಂತರ ತನ್ನ ಶಿಷ್ಯಂದರಿಗೆ ಮೊದಲ ಬಾರಿಗೆ ನೀಡಿದಂತಹ ಪ್ರವಚನವನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಭಾರತ ಸರ್ಕಾರ ಯಾವ ದೇಶದ ವಿದ್ಯಾರ್ಥಿಗಳಿಗಾಗಿ ನವಮುಕ್ತಿ ಜ್ಯೋತ್ ಹೆಸರಿನ ವಿದ್ಯಾರ್ಥಿ ಸ್ಕೀಮ್ ಅನ್ನು ನೀಡುತ್ತಿದೆ? ಬಾಂಗ್ಲಾದೇಶದ ವಿದ್ಯಾರ್ಥಿಗಳಿಗಾಗಿ ಭಾರತ ಸರ್ಕಾರ ನೀಡುತ್ತಿರುವಂತಹ ವಿದ್ಯಾರ್ಥಿ ವೇತನ ಯೋಜನೆಯ ಒಂದು ಹೆಸರು ನವಮುಕ್ತಿ ಜೋದಾ ಅಂತ ಕರಿತೀವಿ. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು 2017ರಲ್ಲಿ ಭಾರತಕ್ಕೆ ಬಂದಾಗ ಭಾರತ ಸರ್ಕಾರ ಈ ಒಂದು ನವಮುಕ್ತಿ ಜೋದಾ ಸ್ಕಾಲರ್ಶಿಪ್ ಸ್ಕೀಮ್ ಅನ್ನು ಪ್ರಕಟ ಮಾಡುತ್ತೆ. ಈ ಒಂದು ಯೋಜನೆಯ ಅಡಿಯಲ್ಲಿ ಭಾರತ ಹಣಕಾಸಿನ ನೆರವಿನಿಂದ 1971ರ ಬಾಂಗ್ಲಾ ಸ್ವಾತಂತ್ರ್ಯ ಯುದ್ಧದಲ್ಲಿ ಮಾಡಿದಂಥ ಬಾಂಗ್ಲಾ ವಂಶಸ್ಥರ 10,000 ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅನ್ನು ನೀಡಲಾಗುತ್ತಿದೆ. ವರ್ಲ್ಡ್ ಎಕನಾಮಿಕ್ ಫೋರಂ ಇತ್ತೀಚೆಗೆ ಬಿಡುಗಡೆ ಮಾಡಿದ ಜಾಗತಿಕ ಲಿಂಗ ವ್ಯತ್ಯಾಸ ವರದಿ 2021ರ ಅನ್ವಯ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಇಂಥ ಪ್ರಶ್ನೆಗಳು ಅತ್ಯಂತ ಪ್ರಮುಖವಾಗಿರುತ್ತವೆ. ಇದಕ್ಕೆ ಸರಿ ಉತ್ತರ 140ನೆಯ ಸ್ಥಾನ. ದಕ್ಷಿಣ ಏಷ್ಯಾದಲ್ಲಿ ಬಾಂಗ್ಲಾದೇಶ, ನೇಪಾಳ, ಭೂತಾನ್, ಶ್ರೀಲಂಕಾ, ಮ್ಯಾನ್ಮಾರ್ಗಳಿಗಿಂತಲೂ ಸಮೇತ ಭಾರತ ಕೆಳಗಿನ ಹಂತದಲ್ಲಿರುವುದನ್ನು ನಾವು ಗಮನಿಸಬಹುದು ಜಾಗತಿಕ ಲಿಂಗ ವ್ಯತ್ಯಾಸ ವರದಿಯಲ್ಲಿ. ಭಾರತದ ಗಡಿ ನಿಯಂತ್ರಣ ರೇಖೆಯ ಸಮೀಪ ಇರುವಂತಹ ದೇಶದ ಕೊನೆಯ ಗ್ರಾಮ ಯಾವುದು? ಇದಕ್ಕೆ ಸರಿ ಉತ್ತರ ಲಾಟು ಗ್ರಾಮ ಅಂತ ಕರಿತೀವಿ. ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ಕಾರ್ಗಿಲ್ ಜಿಲ್ಲೆಯಲ್ಲಿ ಈ ಒಂದು ಲಾಟು ಗ್ರಾಮವಿದ್ದು ಇದು ಲೈನ್ ಆಫ್ ಕಂಟ್ರೋಲ್ ಅಥವಾ ಗಡಿ ನಿಯಂತ್ರಣ ರೇಖೆಯ ಸಮೀಪದಲ್ಲಿರುವಂತಹ ದೇಶದ ಕೊನೆಯ ಗ್ರಾಮವಾಗಿದೆ. ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಸೆಂಟರ್ನ ಕೇಂದ್ರ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿ ಉತ್ತರ ನವದೆಹಲಿ. ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ದೇಶದ ಹಳೆಯ ಮತ್ತು ಸ್ವತಂತ್ರ ಮತ್ತು ಲಾಭ ಉದ್ದೇಶವಿಲ್ಲದ ಸಂಸ್ಥೆಯಾಗಿದ್ದು ಇದು 1956ರಲ್ಲಿ ಸ್ಥಾಪನೆಯಾಗುತ್ತೆ.
ಕೇಂದ್ರ ಸರ್ಕಾರಕ್ಕೆ ಆರ್ಥಿಕ ನೀತಿಯನ್ನು ರೂಪಿಸುವಲ್ಲಿ ಅಗತ್ಯ ಸಲಹೆಗಳನ್ನು ನೀಡುವಂತಹ ಕೆಲಸವನ್ನು ಈ ಒಂದು ಸಂಸ್ಥೆ ಮಾಡುತ್ತದೆ. ದೇಶದಲ್ಲಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಜಾರಿಗೆ ಬಂದಂತಹ ವರ್ಷ ಯಾವುದು? ಇದಕ್ಕೆ ಸರಿ ಉತ್ತರ 2006. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, ಮನ್ನರೇಗಾ ಅಂತ ಕರಿತೀವಿ, ಇದನ್ನ 2005 ಆಗಸ್ಟ್ 23ರಂದು ಸಂಸತ್ನಲ್ಲಿ ಅಂಗೀಕಾರಗೊಳಿಸಲಾಗುತ್ತೆ. ಆದರೆ ಇದು ಅಧಿಕೃತವಾಗಿ ಜಾರಿಗೆ ಬಂದಿದ್ದು 2006 ಫೆಬ್ರವರಿ 2ರಂದು. ಹಣಕಾಸು ವರ್ಷವೊಂದರಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿನ ಕೂಲಿಕಾರರಿಗೆ ಕನಿಷ್ಠ 100 ದಿನಗಳ ಉದ್ಯೋಗ ಖಾತರಿಯನ್ನು ನೀಡುವಂತಹ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಿದು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅವಾಮ್ ಕಿ ಅವಾಜ್ ಎಂಬುದು ಏನು? ಇದು ರೇಡಿಯೋ ಕಾರ್ಯಕ್ರಮವಾಗಿದೆ. ಜಮ್ಮು ಕಾಶ್ಮೀರ ಕೇಂದ್ರಾಡಳಿತದಲ್ಲಿ ಆಡಳಿತದ ಕುರಿತು ಜನರೊಂದಿಗಿನ ಸಂವಾದ, ಜನರ ಅವಶ್ಯಕತೆಗಳು ಮತ್ತು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಆಗಬೇಕಾಗಿರುವ ಕೆಲವು ಬದಲಾವಣೆಗಳ ಕುರಿತು ಲೆಫ್ಟಿನೆಂಟ್ ಗವರ್ನರ್ ಪ್ರತಿ ತಿಂಗಳ 3ನೆಯ ಭಾನುವಾರ ಅವಾಮ್ ಕಿ ಅವಾಜ್ ಹೆಸರಿನ 30 ನಿಮಿಷಗಳ ರೇಡಿಯೋ ಕಾರ್ಯಕ್ರಮವನ್ನು ಜಾರಿ ಮಾಡಲಾಗಿತ್ತು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ನಂಬಿ ನಾರಾಯಣನ್ ಯಾವ ಕ್ಷೇತ್ರದ ಸಾಧಕರಾಗಿದ್ದಾರೆ? ಇವರು ಬಾಹ್ಯಾಕಾಶ ವಿಜ್ಞಾನಿ. ನಂಬಿ ನಾರಾಯಣನ್ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಏನಿದೆ ಇದರ ಮಾಜಿ ವಿಜ್ಞಾನಿಯಾಗಿದ್ದರು. ಕ್ರಯೋಜೆನಿಕ್ ತಂತ್ರಜ್ಞಾನದಲ್ಲಿ ಪರಿಣಿತಿಯನ್ನು ಸಾಧನೆ ಮಾಡಿದಂತಹ ಇವರು ಭಾರತದ ಬಾಹ್ಯಾಕಾಶ ವಿಜ್ಞಾನಿಗಳು. ಮಳೆಯನ್ನು ಉಂಟು ಮಾಡುವಂತಹ ಮೋಡಗಳು ಯಾವುದು? ಇದರಲ್ಲಿ ವಿಶೇಷವಾಗಿ ಮಳೆಯನ್ನು ಉಂಟು ಮಾಡುವಂತಹ ಮೋಡಗಳ ಹೆಸರು ಕ್ಯುಮುಲಸ್ ಅಂತ ಕರಿತೀವಿ. ಈ ಒಂದು ಮೋಡ ರಚನೆ ಏನಿದೆ ಇದು ಮಳೆಯನ್ನು ತರಿಸಲಿಕ್ಕೆ ಅತ್ಯಂತ ಉಪಯುಕ್ತವಾಗಿರುವಂಥದ್ದು. ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ನ ಕೇಂದ್ರ ಕಚೇರಿ ಎಲ್ಲಿದೆ? NPCL ಅಂತ ಕರಿತೀವಿ. ಇದರ ಕೇಂದ್ರ ಕಚೇರಿ ಭಾರತದ ರಾಜಧಾನಿಯಾಗಿರುವಂಥ ನವದೆಹಲಿಯಲ್ಲಿ ಇದೆ. ಭಾರತದಲ್ಲಿನ ರಾಜ್ಯ ಮಾಲೀಕತ್ವ ಹೊಂದಿರುವಂಥ ವಿದ್ಯುತ್ ತಯಾರಿಕಾ ಕಂಪನಿಯಾಗಿದ್ದು 2014ರ ಫೋರ್ಬ್ಸ್ನ ಗ್ಲೋಬಲ್ 2000 ಪಟ್ಟಿಯಲ್ಲಿ 424ನೇ ಸ್ಥಾನವನ್ನು ಈ ಒಂದು ಸಂಸ್ಥೆ ಗಳಿಸಿತ್ತು. ಇತ್ತೀಚೆಗೆ ಯಾವ ದೇಶ ಶಾಹಿನ್ 1 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಉಡಾವಣೆ ಮಾಡಿತ್ತು? ಸರಿ ಉತ್ತರ ಪಾಕಿಸ್ತಾನ ದೇಶ. ಪಾಕಿಸ್ತಾನ ಇತ್ತೀಚೆಗೆ ಭೂಮಿಯಿಂದ ಭೂಮಿಗೆ ಚಿಮ್ಮುವ ಅಣ್ವಸ್ತ್ರ ಸಿಡಿತಲೆಗಳನ್ನು ಹೊತ್ತೊಯ್ದು ವೈರಿ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಬಲ್ಲಂತಹ ಶಾಹಿನ್ 1A ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆಗೆ ಒಳಪಡಿಸಿತು. ವಜ್ರ ಪ್ರಹಾರ್ 2021 ಮಿಲಿಟರಿ ಕವಾಯತ್ತು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಯಿತು? ಇದಕ್ಕೆ ಸರಿ ಉತ್ತರ ಅಮೆರಿಕ ದೇಶ. ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ಭೂಸೇನಾ ಪಡೆಗಳ ವಿಶೇಷ ತಂಡಗಳು ಹಿಮಾಚಲ ಪ್ರದೇಶದಲ್ಲಿ ವಜ್ರ ಪ್ರಹಾರ 2021 ಸಮರಾಭ್ಯಾಸದಲ್ಲಿ ಭಾಗವಹಿಸಿದ್ದವು. ಏಪ್ರಿಲ್ 2021ರಲ್ಲಿ ಗಿಲ್ಲೋರ್ಮೋ ಲಾಸ್ಸೋ ರವರು ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದರು? ಸರಿ ಉತ್ತರ ಇಕ್ವೆಡಾರ್ ದೇಶ. ಇಕ್ವೆಡಾರ್ ದಕ್ಷಿಣ ಅಮೆರಿಕದ ದೇಶವಾಗಿದ್ದು ಕೊಲಂಬಿಯಾ ಮತ್ತು ಫೆರುಗಳೊಂದಿಗೆ ಗಡಿಗಳನ್ನು ಹೊಂದಿರುವಂತಹ ದೇಶವಾಗಿದ್ದು ಈ ಒಂದು ದೇಶದ ನೂತನ ಅಧ್ಯಕ್ಷರಾಗಿ ಗಿಲ್ಲೋರ್ಮೋ ಲಾಸ್ಸೋ ರವರು ಆಯ್ಕೆಯಾಗಿದ್ದಾರೆ. ಜಾನ್ ಕೆರ್ರಿ ಅವರು ಯಾವ ದೇಶದ ವಿಶೇಷ ರಾಯಭಾರಿಯಾಗಿದ್ದಾರೆ? ಇದಕ್ಕೆ ಸರಿ ಉತ್ತರ ಅಮೆರಿಕ ದೇಶದ ವಿಶೇಷ ರಾಯಭಾರಿ ಜಾನ್ ಕೆರ್ರಿ ಅವರಾಗಿದ್ದು ಇವರು ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿದ್ರು. ದೆಹಲಿಯಲ್ಲಿ ಭಾರತದ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡುವುದರ ಮೂಲಕ ಭಾರತವೂ ಸೇರಿದಂತೆ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿಗೆ ಅಮೆರಿಕದ ಆರ್ಥಿಕ ನೆರವನ್ನು ಮುಂದುವರಿಸುವ ಮತ್ತು ಹವಾಮಾನ ವೈಪರೀತ್ಯ ನಿಯಂತ್ರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನು ನಡೆಸಿದ್ದರು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪಾಲ್ಮಾ ಅನಿಲ ಸ್ಥಾವರ ಯಾವ ದೇಶದಲ್ಲಿದೆ? ಇದಕ್ಕೆ ಸರಿ ಉತ್ತರ ಮೊಜಾಂಬಿಕ್. ಮೊಜಾಂಬಿಕ್ ಆಫ್ರಿಕಾ ಖಂಡದ ದೇಶವಾಗಿದ್ದು ಇಲ್ಲಿ ಇರುವಂತಹ ಅನಿಲ ಸ್ಥಾವರ ಏನಿದೆ ಇದು ಪಾಲ್ಮಾ ಅನಿಲ ಸ್ಥಾವರವಾಗಿದೆ. ಇತ್ತೀಚೆಗೆ ಯಾವ ದೇಶವು ಸಂಸತ್ತು ಸತತ 3ನೇ ಅವಧಿಗೆ ಅಧ್ಯಕ್ಷರು ಹುದ್ದೆಯಲ್ಲಿರಬಹುದು ಎಂಬ ನಿಯಮಕ್ಕೆ ಒಪ್ಪಿಗೆಯನ್ನು ಸೂಚಿಸಿತು? ಯಾವ ದೇಶದ ಸಂಸತ್ತು? ಸರಿ ಉತ್ತರ ರಷ್ಯಾ. ರಷ್ಯಾ ದೇಶದಲ್ಲಿ ಅಧ್ಯಕ್ಷ ಆಡಳಿತ ಮುಖ್ಯಸ್ಥನಾಗಿರ್ತಾನೆ. ದೇಶದ ಸಂವಿಧಾನದ ನಿಯಮ ಪ್ರಕಾರ ವ್ಯಕ್ತಿಯೊಬ್ಬ ಸತತ 3 ಅವಧಿಗೆ
ಅಧ್ಯಕ್ಷರಾಗಿ ಹುದ್ದೆಯಲ್ಲಿರುವಂತಿಲ್ಲ. ಆದರೆ ಕಳೆದ ವರ್ಷ ಮೂರನೇ ಅವಧಿಗೂ ವ್ಯಕ್ತಿಯನ್ನು ಅಧ್ಯಕ್ಷ ಹುದ್ದೆಗೆ ಚುನಾಯಿಸಬಹುದೆಂಬ ನಿಯಮವನ್ನು ಪ್ರಸ್ತಾಪಿಸಲಾಗಿತ್ತು. ಇದಕ್ಕೆ ಏಪ್ರಿಲ್ 2021ರಲ್ಲಿ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸತತ ಮೂರನೇ ಅವಧಿಗೆ ಅಧಿಕಾರದಲ್ಲಿಕ್ಕೆ ಅವಕಾಶ ಮಾಡಿಕೊಡಕ್ಕೆ ಈ ಒಂದು ನಿಯಮವನ್ನು ರೂಪಿಸಲಾಗಿತ್ತು. ಇತ್ತೀಚೆಗೆ ಭಾರತಕ್ಕೆ ಭೇಟಿ ನೀಡಿದ್ದ ಸರ್ಗೇಯಿ ಲಾರ್ವೋವ್ ಯಾವ ದೇಶದ ವಿದೇಶಾಂಗ ಸಚಿವರಾಗಿದ್ದಾರೆ? ಇವರು ರಷ್ಯಾ ದೇಶದ ವಿದೇಶಾಂಗ ಸಚಿವರಾಗಿದ್ದು ಸರ್ಗೇಯಿ ಲಾವ್ರೋವ್ ಅವರು ಏಪ್ರಿಲ್ 2021ರಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿದ್ದರು. ಭಾರತದ ವಿದೇಶಾಂಗ ಸಚಿವರಾದಂತಹ ಎಸ್ ಜೈಶಂಕರ್ ಅವರೊಂದಿಗೆ ದೆಹಲಿಯಲ್ಲಿ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನು ನಡೆಸಿದ್ದರು. ಕೊಲಂಬೋ ಫೋರ್ಟ್ ಸಿಟಿ ನಿರ್ಮಾಣಕ್ಕೆ ಯಾವ ದೇಶ ಶ್ರೀಲಂಕಾಕ್ಕೆ ಆರ್ಥಿಕ ನೆರವನ್ನು ನೀಡಲಿದೆ? ಚೀನಾ ದೇಶ. ಶ್ರೀಲಂಕಾದ ರಾಜಧಾನಿ ಕೊಲಂಬೋ, ಇದರ ಒಂದು ಹೊರವಲಯದಲ್ಲಿ 650 ಎಕರೆ ಭೂಮಿಯಲ್ಲಿ ಫೋರ್ಟ್ ಸಿಟಿಯನ್ನು ನಿರ್ಮಾಣ ಮಾಡ್ತಾ ಇದ್ದು, ಇದಕ್ಕೆ ಚೀನಾ ದೇಶ $1.4 ಶತಕೋಟಿ ನೆರವನ್ನ ನೀಡಲಿದೆ. ಅಂತಾರಾಷ್ಟ್ರೀಯ ಡೇಟ್ಲೈನ್ ಯಾವುದಕ್ಕೆ ಸಮೀಪವಿದೆ ಅಥವಾ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅಂತಲೂ ಕೂಡ ಕರಿತೀವಿ, ಭೂಗೋಳಕ್ಕೆ ಸಂಬಂಧ ಪ್ರಶ್ನೆ. ಈ ಒಂದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಯಾವುದಕ್ಕೆ ಸಮೀಪದಲ್ಲಿದೆ ಅಥವಾ ಯಾವ ರೇಖಾಂಶವನ್ನ ಈ ಹೆಸರಿನಿಂದ ಕರೆಯಲಾಗುತ್ತೆ ಅಂತ, ಇದಕ್ಕೆ ಸರಿ ಉತ್ತರ 180 ಡಿಗ್ರಿ ರೇಖಾಂಶ ಏನಿದೆ, ಪ್ರಧಾನ ರೇಖಾಂಶ, ಇದನ್ನು ಆಧಾರವಾಗಿಟ್ಟುಕೊಂಡು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನ ಗುರುತಿಸಲಾಗಿದೆ. ಬೆಂಗಳೂರು ನಗರ ಯಾವ ಅಕ್ಷಾಂಶಕ್ಕೆ ಸಮೀಪದಲ್ಲಿದೆ? ಇದಕ್ಕೆ ಸರಿ ಉತ್ತರ 13 ಡಿಗ್ರಿ ಅಕ್ಷಾಂಶ ಏನಿದೆ, ಇದರ ಸಮೀಪದಲ್ಲಿ ಬೆಂಗಳೂರು ನಗರ ಬರುತ್ತೆ. ಅಕ್ಷಾಂಶಗಳ ಉಪಯೋಗವನ್ನು ನೋಡೋದಾದರೆ, ಅಕ್ಷಾಂಶಗಳು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಇರುವಂತಹ ದೂರ, ಆ ಸ್ಥಳದ ವಿಸ್ತೀರ್ಣ ಮತ್ತು ಆ ಸ್ಥಳದ ದಿಕ್ಕನ್ನು ಗುರುತಿಸಲಿಕ್ಕೆ ಅಕ್ಷಾಂಶಗಳು ಅತ್ಯಂತ ಉಪಯೋಗವಾಗ್ತವೆ. ಇತರ ಪ್ರಸ್ಥಭೂಮಿಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಎತ್ತರದಲ್ಲಿರುವಂತಹ ಪ್ರಸ್ಥಭೂಮಿ ಯಾವುದು ಅಥವಾ ಜಗತ್ತಿನ ಅತಿ ಎತ್ತರವಾದಂತಹ ಪ್ರಸ್ಥಭೂಮಿ ಯಾವುದು ಅಂತಲೂ ಕೂಡ ಕೇಳ್ತಾರೆ. ಇದಕ್ಕೆ ಸರಿ ಉತ್ತರ ಟಿಬೆಟ್ ಪ್ರಸ್ಥಭೂಮಿ ಸರಿಯಾದಂತಹ ಆಯ್ಕೆಯಾಗಿದೆ. ವಾತಾವರಣದ ವಿವಿಧ ಪದರಗಳಲ್ಲಿ ಭೂಮಿಯ ಮೇಲ್ಮೈಗೆ ಅತಿ ಹತ್ತಿರವಿರುವಂತಹ ಪದರ ಯಾವುದು ಅಥವಾ ವಾಯುಗೋಳದಲ್ಲಿ ಮೇಲ್ಭಾಗಕ್ಕೆ ಹೋದಂತೆಲ್ಲ ಮೊದಲಿಗೆ ಸಿಗುವಂತಹ ವಲಯ ಯಾವುದು ಅಂದ್ರೂ ಸಮೇತ ಒಂದೇ ಆಗಿರುತ್ತೆ. ಅದಕ್ಕೆ ಸರಿ ಉತ್ತರ ಪರಿವರ್ತನಾ ವಲಯ ಅಥವಾ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಇದು ವಾತಾವರಣದ ವಿವಿಧ ಪದರಗಳಲ್ಲಿ ಭೂಮಿಯ ಮೇಲ್ಮೈಗೆ ಅತಿ ಹತ್ತಿರವಿರುವಂತಹ ಪದರವಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಜೀವಶಾಸ್ತ್ರೀಯ ಹಾಟ್ಸ್ಪಾಟ್ ಎಂದು ಕರೆಯಿಸಿಕೊಳ್ಳುವಂತಹ ಪ್ರದೇಶ ಯಾವುದು? ಇದಕ್ಕೆ ಸರಿ ಉತ್ತರ ಪಶ್ಚಿಮ ಘಟ್ಟಗಳನ್ನು ಜೀವಶಾಸ್ತ್ರೀಯ ಹಾಟ್ಸ್ಪಾಟ್ ಅಂತ ಗುರುತಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ಯಾವುದಕ್ಕೆ ಪ್ರಸಿದ್ಧವಾಗಿದೆ? ಇದಕ್ಕೆ ಸರಿ ಉತ್ತರ ಕಬ್ಬಿಣ ಮತ್ತು ಮ್ಯಾಂಗ್ನೀಸ್ ಅದಿರಿನ ನಿಕ್ಷೇಪಗಳು ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ಪ್ರದೇಶಗಳು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನಲ್ಲಿ ನಾವು ವಿಶೇಷವಾಗಿ ಕಾಣ್ತೇವೆ. ಭಾರತದ ಕಪ್ಪು ಎರೆಭೂಮಿಯನ್ನು ಹೀಗೂ ಹೆಸರಿಸುತ್ತಾರೆ. ಇದಕ್ಕೆ ಸರಿ ಉತ್ತರ ರೇಗಾರ್ ಮಣ್ಣು ಅಂತಲೂ ಕೂಡ ಕರಿತೀವಿ, ಕಪ್ಪು ಮಣ್ಣನ್ನು. ಹಾಗಾಗಿ ಭಾರತದ ಕಪ್ಪು ಎರೆಭೂಮಿಯನ್ನ ರೇಗಾರ್ ಪ್ರದೇಶ ಅಂತಲೂ ಕೂಡ ಕರೆಯುವರು. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು, ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ಆಯುಷ್ಮಾನ್ ಭಾರತ್ ದಿವಸ್ ಅನ್ನು ಯಾವಾಗ ಆಚರಿಸುವರು ಅಥವಾ ಯಾವ ದಿನವನ್ನು ಆಯುಷ್ಮಾನ್ ಭಾರತ್ ದಿವಸ್ ಅಂತೇಳಿ ಕರೆಯುವರು, ದಿನಾಂಕವನ್ನು ತಿಳಿಸಬೇಕು. 2ನೇ ಪ್ರಶ್ನೆ, ವಿಶ್ವ ಭೂ ದಿನವನ್ನು ಯಾವಾಗ ಆಚರಿಸುವರು? 2 ಪ್ರಶ್ನೆಗಳಿಗೂ ಕಾಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.